ಇದಂತೂ ಹಣ್ಣಾಗಿರುವಂತಹ ಮಾವಿನ ಹಣ್ಣಿನ ವಾಸನೆ. ಮಾವಿನ ಹಣ್ಣಿನ ತೋಟ. ಈ ಮಾವಿನ ಹಣ್ಣು ತುಂಬಾ ರಸಭರಿತವಾಗಿದೆ. ಇವತ್ತಿಂದ ಈ ತೋಟ ತಿಕಡ ಮಸೂರಂದು. ಇಷ್ಟು ಬಿಸಿಲಲ್ಲಿ ನೀನ್ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿದ್ಯಾ ಹನು? ಆ ಜಾಗ ಚೆನ್ನಾಗಿಲ್ಲ ಅಂದ್ರೆ ನೋಡು, ನಾವಂತೂ ನಿನ್ನ ಸುಮ್ನೆ ಬಿಡಲ್ಲ. ಚಿಂತೆ ಮಾಡ್ಬೇಡಿ ಗೆಳೆಯರೆ, ನೀವ್ ಆ ಜಾಗ ನೋಡಿದ್ರೆ ತುಂಬಾನೇ ಖುಷಿ ಪಡ್ತೀರಾ. ಇದಂತೂ ರಸಭರಿತ ಮಾವಿನ ಹಣ್ಣಿನ ವಾಸನೆ, ರುಚಿಯಾದ ಮಾವಿನ ಹಣ್ಣು, ಸಿಹಿಯಾದ ಮಾವಿನ ಹಣ್ಣು. ಈಗ ನಿಮ್ ಕಣ್ಣನ್ ಕೂಡ ತೆಗೆದು ನೋಡಿ ಗೆಳೆಯರೆ, ನೀವೆಲ್ಲರೂ ಎಲ್ಲಿಗೆ ಬಂದಿದ್ದೀರಾ ಅಂತ. ವಾಹನು, ನಿಜವಾಗ್ಲೂ ನೀನು ನಮ್ನ ಖುಷಿ ಮಾಡಿಸ್ದೆ. ಇಲ್ಲಿ ಬರೀ ಮಾವಿನ ಹಣ್ಣುಗಳೇ. ಹಾಗಾದ್ರೆ ಏನ್ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಹೋಗೋಣ. ಹೋಯ್ತು ನನ್ನ ಸೊಂಟ. ಯಾವ ದುಷ್ಟ ಮೂರ್ದ ಹಾಕ್ದ? ದಯವಿಟ್ಟು ನನ್ನ ಕ್ಷಮಿಸಿ, ನಾವು ಮಾವಿನ ಹಣ್ಣು ತಿನ್ನೋದಕ್ಕೋಸ್ಕರ ಈ ಮರನ ಅಲ್ಲಾಡ್ಸಿದ್ವಿ. ಈ ತಪ್ಪು ನಮ್ದೇನೆ, ನಮ್ಮನ್ನ ಕ್ಷಮಿಸಿ. ನೀವುಗಳು ನನ್ನ ಬೀಳ್ಸಿದ್ರ, ನನ್ ಸೊಂಟ ಮುರ್ದ ಹಾಕಿದ್ರಿ. ತಿಕಡ ಮಸೂರ ಇದನ್ನೆಲ್ಲ ತಡ್ಕೋತಾನೆ, ಆದ್ರೆ ಯಾರಾದ್ರೂ ನನ್ನ ರಸಭರಿತ ಮಾವಿನ ಹಣ್ಣನ್ನ ತಿನ್ಬೇಕು ಅಂತ ಬಯಸಿದ್ರೆ ಅದನ್ನ ತಡ್ಕೊಳ್ಳೋದಿಲ್ಲ. ನಾನ್ ನಿಮ್ಮನ್ನೆಲ್ಲ ತಿಂದ ಹಾಕ್ಬಿಡ್ತೇನೆ. ನಿನ್ನ ದೇಹವನ್ನು ಎಷ್ಟೇ ದೊಡ್ಡದಾಗಾದ್ರೂ ಮಾಡ್ಕೋ ತಿಕಡ ಮಸೂರ, ಆದ್ರೆ ಕೇಳಿಸ್ಕೋ, ತಿನ್ನೋದಿಕ್ಕೆ ಹಲ್ಲು ಕೂಡ ಬೇಕು, ಗೊತ್ತಾ? ನನ್ನ ಹತ್ರ ಪೂರ್ತಿ 32 ಇದೆ ನೋಡು. 32. ಈಗ ನಾನ್ ಸುಮ್ನಿರಲ್ಲ, ಯಾಕಂದ್ರೆ ನಾನು ಒಳ್ಳೆಯವ್ರ ಹತ್ರ ಒಳ್ಳೆಯವನಾಗಿರ್ತೀನಿ, ಮತ್ತೆ ಕೆಟ್ಟವ್ರ ಹತ್ರ ಕೆಟ್ಟವನಾಗಿ. ಕೆಳಗಿಂದ ಮೇಲಕ್ಕೆ ಜಿಗಿದು ಅವನ್ ಮುಖಕ್ಕೆ ನಿನ್ನ ಮುಷ್ಟಿಯಿಂದ ಜೋರಾಗಿ ಬಡ್ದು ಅವನ್ ಬಾಯಲ್ಲಿರೋ ಹಲ್ಲನ್ನೆಲ್ಲ ಉದುರಿಸ್ಬಿಡು. ನೀನ್ ಹೇಳ್ದಂಗೆ ಆಗ್ಲಿ ಬೋಲು. ನೋಡು ಚಿಕ್ಕ ಹುಡುಗ, ಈಗಾಗ್ಲೇ ಎರಡು ಹಲ್ಲನ್ನ ಮುರ್ದ ಹಾಕಿದ್ಯಾ, ಮಿಕ್ಕಿದ್ದನ್ನ ಬಿಟ್ಬಿಡು. ಈ ಹುಡುಗನ್ ಮಾತ್ ಕೇಳ್ಬೇಡ, ಇವನು ಕ್ರೂರಿ, ಆದ್ರೆ ನೀನಂತೂ ದೈವಂತ ಅಲ್ವಾ? ನಿನ್ನಿಂದ ತಪ್ಪಾಗಿದ್ರೆ ನೀನು ಕ್ಷಮೆ ಕೇಳ್ದೆ, ಹಾಗೆ ನನ್ನಿಂದ ತಪ್ಪಾಗಿದೆ, ನಾನು ಕ್ಷಮೆ ಕೇಳ್ತೀನಿ. ಈಗ ಲೆಕ್ಕ ಚುತ್ತಾಯ್ತು, ನೀನು ಮಾವಿನ ಹಣ್ಣು ತಿನ್ಬೇಕಲ್ವಾ? ಇಲ್ಲಿ ಆರಾಮಾಗಿ ಕೂತ್ಕೊಂಡಿರೋ, ನಾನ್ ನಿನ್ಗೆ ತಗೊಂಡ್ ಬರ್ತೀನಿ. ಇಷ್ಟು ಮಾವಿನ ಹಣ್ಣು ನಿಮ್ಗೆ ಸಾಕಾಗತ್ತ ಅನ್ಸತ್ತೆ? ಈಗ ನಾನು ಹೊರಡ್ತೀನಿ, ಹೋಗ್ ಬರ್ತೀನಿ ನನ್ನ ಪ್ರೀತಿಯ ಮಾವಿನ ಹಣ್ಣೆ. ನಿಂತ್ಕೋತಿ ಗಡ ಮಸೂರ, ನೀನು ನಮ್ ಜೊತೆ ಮಾವಿನ ಹಣ್ಣು ತಿನ್ಬೋದು. ನೀವ್ ನಿಜವಾಗ್ಲೂ ಎಷ್ಟು ಗುಣವಂತ ಮಹಾಬಲಿ. ಬಾಯ್.